ನಮಸ್ಕಾರ, ಕನ್ನಡ ಡ್ರೀಫ್ಟ್ ಪರ್ ಚಾನೆಲ್ಗೆ ಸ್ವಾಗತ. ಭಾರತದ ಕಾರು ತಯಾರಕ ಕಂಪನಿಯಾದ ಟಾಟಾ ಮೋಟಾರ್ಸ್ 2020 ಆಟೋ ಎಕ್ಸ್ಪೋದಲ್ಲಿ ಅನೇಕ ಕಾರುಗಳನ್ನು ಪ್ರದರ್ಶಿಸಿದೆ. ಇವುಗಳಲ್ಲಿ ಕೆಲವು ಕಾರುಗಳು ಹೆಚ್ಚಿನ ಸಂಖ್ಯೆಯ ಜನರನ್ನು ತಮ್ಮತ್ತ ಆಕರ್ಷಿಸಿವೆ. ಈ ವಿಡಿಯೋದಲ್ಲಿ 2020 ಆಟೋ ಎಕ್ಸ್ಪೋದಲ್ಲಿ ಪ್ರದರ್ಶನಗೊಂಡ ಟಾಟಾ ಕಂಪನಿಯ ವಿವಿಧ ಕಾರುಗಳ ಬಗ್ಗೆ ನೋಡೋಣ. ಮೊದಲಿಗೆ ಟಾಟಾ ಆಲ್ಟ್ರೋಸ್ ಎಲೆಕ್ಟ್ರಿಕ್ ಕಾರಿನಿಂದ ಶುರು ಮಾಡೋಣ. ಈ ಎಲೆಕ್ಟ್ರಿಕ್ ಕಾರನ್ನು ಮೊದಲ ಬಾರಿಗೆ ಜಿನಿವಾ ಮೋಟಾರ್ ಶೋದಲ್ಲಿ ಪ್ರದರ್ಶಿಸಲಾಗಿತ್ತು. ಈ ಕಾರು ಸ್ಟ್ಯಾಂಡರ್ಡ್ ಆಲ್ಟ್ರೋಸ್ ಕಾರಿನ ಎಲೆಕ್ಟ್ರಿಕ್ ಮಾದರಿಯಾಗಿದ್ದು ಶೀಘ್ರದಲ್ಲಿಯೇ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಲಾಗುವುದು. ಟಾಟಾ ಗ್ರಾವಿಟಾಸ್. ಟಾಟಾ ಆರಿಯರ್ನ 7 ಸೀಟುಗಳ ಆವೃತ್ತಿಯಂತಿರುವ ಗ್ರಾವಿಟಾಸ್ ಕಾರು ಅತಿ ಶೀಘ್ರದಲ್ಲಿಯೇ ಭಾರತದಲ್ಲಿ ಬಿಡುಗಡೆಯಾಗಲಿದೆ. ಈ ಕಾರಿನಲ್ಲಿ ಮೂರನೇ ಸಾಲಿನಲ್ಲಿ ಸೀಟುಗಳನ್ನು ಸೇರಿಸಲು ಟಾಟಾ ಮೋಟಾರ್ಸ್ ಕಂಪನಿಯು ಹಲವಾರು ಬದಲಾವಣೆಗಳನ್ನು ಮಾಡಿದೆ. ಟಾಟಾ ಮೋಟಾರ್ಸ್ ಕಂಪನಿಯು ತನ್ನ ಸಿಯೇರ ಕಾರನ್ನು ಹೊಸ ವಿನ್ಯಾಸದಲ್ಲಿ ಪ್ರದರ್ಶಿಸಿತು. ಈ ಕಾರನ್ನು ಎಲೆಕ್ಟ್ರಿಕ್ ಕಾನ್ಸೆಪ್ಟ್ ಕಾರ್ ಆಗಿ ಪ್ರದರ್ಶಿಸಲಾಯಿತು. ಟಾಟಾ ಮೋಟಾರ್ಸ್ ಕಂಪನಿಯು VS6 ಇಂಜಿನ್ ಹೊಂದಿರುವ ಎಕ್ಸಾ ಸಫಾರಿ ಎಡಿಷನ್ ಕಾರನ್ನು 2020 ಆಟೋ ಎಕ್ಸ್ಪೋದಲ್ಲಿ ಪ್ರದರ್ಶಿಸಿತು. ಪ್ರದರ್ಶನಗೊಂಡ ಟಾಟಾ ಎಕ್ಸಾ ಸಫಾರಿ ಕಾರಿನ ಗಾತ್ರವನ್ನು ಕಡಿಮೆ ಮಾಡಲಾಗಿಲ್ಲ. ಈ ಆಟೋ ಎಕ್ಸ್ಪೋದಲ್ಲಿ ಪ್ರದರ್ಶಿಸಲಾದ ಟಾಟಾ HPX ಕಾನ್ಸೆಪ್ಟ್ ಕಾರು ಹೆಚ್ಚಿನ ಸಂಖ್ಯೆಯ ಜನರನ್ನು ತನ್ನತ್ತ ಸೆಳೆಯಲು ಯಶಸ್ವಿಯಾಯಿತು. ಟಾಟಾ ಮೋಟಾರ್ಸ್ ಈ ಕಾಂಪ್ಯಾಕ್ಟ್ SUV ಈ ವರ್ಷ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಲಿದೆ. ಈ ಆಟೋ ಎಕ್ಸ್ಪೋದಲ್ಲಿ ಟಾಟಾ ಮೋಟಾರ್ಸ್ VS6 ಇಂಜಿನ್ ಹೊಂದಿರುವ ಆರಿಯರ್ ಕಾರನ್ನು ಬಿಡುಗಡೆಗೊಳಿಸಿತು. ಈ ಹೊಸ ಕಾರಿನ ಆರಂಭಿಕ ಬೆಲೆಯು 13,69,000 ರೂಪಾಯಿಗಳಾಗಿದೆ. ಈ ಕಾರಿನ ಆಟೋಮ್ಯಾಟಿಕ್ ಆವೃತ್ತಿಯನ್ನು ಸಹ ಬಿಡುಗಡೆಗೊಳಿಸಲಾಗಿದೆ. ಆಟೋಮೊಬೈಲ್ಗೆ ಸಂಬಂಧಪಟ್ಟ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.